ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾ ಓಪನ್ಸ್ ಡೋರ್ಸ್ ಫಾರ್ ಗ್ಲೋಬಲ್ ಇವಿ ಮೇಕರ್ಸ್. ಗೌರ್ಮೆಂಟ್ ಅವರು ನಿನ್ನೆ ಒಂದು ಹೊಸ ಪಾಲಿಸಿಯನ್ನು ಅನೌನ್ಸ್ ಮಾಡಿದ್ದಾರೆ, ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗನ್ನು ಇನ್ನೂ ಬೂಸ್ಟ್ ಮಾಡಲಿಕ್ಕೆ. ಇದರಿಂದ ಗ್ಲೋಬಲ್ ಕಂಪ್ನೀಸಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಕೆಲವು ಗ್ಲೋಬಲ್ ಕಂಪ್ನೀಸು ಟೆಸ್ಲಾ, ವಿನ್ಫಾಸ್ಟ್, BYD, ಕಿಯಾ, ಸ್ಕೋಡಾ, BMW ಹಾಗೂ ಮರ್ಸಿಡೀಸ್ ಬ್ಯಾಂಡ್ಸಿಗೆ ಈ ಪಾಲಿಸಿ ಇಂಪ್ಯಾಕ್ಟ್ ಆಗುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಪ್ರಾಕ್ಸಿಮೇಟ್ಲಿ 450 crore ಇನ್ವೆಸ್ಟ್ ಆದರೆ ಇಂಡಿಯಾದಲ್ಲಿ, ಅವಾಗ ಇಂಪೋರ್ಟ್ ಟ್ಯಾಕ್ಸಸ್ಸು ಕಮ್ಮಿ ಮಾಡ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಇಂಪೋರ್ಟ್ ಮಾಡೋದಕ್ಕೆ. ಹಾಗೂ ಈ 4,150 crore ಇನ್ವೆಸ್ಟ್ಮೆಂಟು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟಲ್ಲಿ ಆಗಬೇಕು 3 years ಒಳಗೆ. ಈ ಥರ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ಆವಾಗ ಅವರು ಇಂಪೋರ್ಟ್ ಆಗಿ ಡೈರೆಕ್ಟಾಗಿ ಆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಮಿಡಿಯೇಟಾಗಿ ಸೇಲ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಆದರೆ 3 years ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಸ್ಟಾರ್ಟ್ ಆಗಬೇಕಂತ. ಇದರಿಂದ ಏನಾಗುತ್ತೆ ಅಂದರೆ, ಲೋಕಲ್ ಕಾಂಪೊನೆಂಟ್ಸ್ ಯೂಸ್ ಆಗಲೇಬೇಕಾಗುತ್ತೆ, ಯಾಕಂದರೆ ಎಲ್ಲನೂ ಇಲ್ಲೇ ಪ್ರೊಡಕ್ಷನ್ ಆಗಬೇಕಾಗುತ್ತೆ. ಆವಾಗ ಈ ಪರ್ಟಿಕ್ಯುಲರ್ ಫಾರಿನ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸು 15% ಇಂಪೋರ್ಟ್ ಡ್ಯೂಟಿಯನ್ನು ಮಾತ್ರ ಅವರ ಪರ್ಟಿಕ್ಯುಲರ್ ಪ್ರೊಡಕ್ಟ್ಸನ್ನು ಸೇಲ್ ಮಾಡ್ಬೋದು. ಸದ್ಯಕ್ಕೆ 70% or 100% ವರೆಗಿದೆ ವೆಹಿಕಲ್ಸನ್ನು ಇಂಪೋರ್ಟ್ ಮಾಡೋದಕ್ಕೆ. ಇದರಿಂದ ಏನಾಗುತ್ತೆ, ಫಾರಿನ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ಗೂ ಒಳ್ಳೆ ಡಿಮ್ಯಾಂಡ್ ಇರುತ್ತೆ ಇಂಡಿಯಾದಲ್ಲಿ. ಈ ಪರ್ಟಿಕ್ಯುಲರ್ ಪಾಲಿಸಿ ಇಂಪ್ಯಾಕ್ಟ್ ಆಗೋದು 30 lakh ಜಾಸ್ತಿ ವೆಹಿಕಲ್ ಕಾಸ್ಟ್ ಇದ್ರೆ ಮಾತ್ರ. ಅದಕ್ಕಿಂತ ಕಮ್ಮಿ ಇದ್ರೆ ಆವಾಗ ಇಂಪೋರ್ಟ್ ಡ್ಯೂಟಿ ಹೈ ಇರ್ತದೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2, ರಿಲಯನ್ಸ್ ಲಿಂಕ್ಡ್ ಕ್ವಿಕ್ ಸಪ್ಲೈ ಥರ್ಡ್ ಲಾರ್ಜೆಸ್ಟ್ ಎಲೆಕ್ಟ್ರಲ್ ಬಾಂಡ್ ಬೈಯರ್. ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಅಂತ ಅವರ ಅಡ್ರೆಸ್ಸು ನವಿ ಮುಂಬೈದು ಧೀರುಭಾಯ್ ಅಂಬಾನಿ ನಾಲೆಜ್ ಸಿಟಿ ಅಂತ ಹಾಕಿದ್ದಾರೆ. ಅವರು ರಿಲಯನ್ಸ್ ಇಂಡಸ್ಟ್ರೀಸಿಗೆ ಏನೋ ಒಂದು ಲಿಂಕ್ಸ್ ಇಟ್ಕೊಂಡಿದ್ದಾರೆ. 3rd largest ಪೊಲಿಟಿಕಲ್ ಪಾರ್ಟೀಸಿಗೆ ಅವರು ಫಂಡ್ ಮಾಡಿದ್ದಾರೆ. ಹಾಗೂ ಅವರು 410 crore ಎಲೆಕ್ಟೋರಲ್ ಬಾಂಡ್ಸ್ ಮುಖಾಂತರ ಫೈನಾನ್ಷಿಯಲ್ ಇಯರ್ 2021-22 ಹಾಗೂ 2023-24 ಅವರು ಪೊಲಿಟಿಕಲ್ ಪಾರ್ಟೀಸಿಗೆ ಫಂಡ್ ಮಾಡಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರು ಏನು ಹೇಳಿದೆ ಅಂದರೆ, ಇದು ನಮ್ಮ ಸಬ್ಸಿಡರಿ ಕಂಪ್ನಿ ಅಲ್ಲ ಅಂತ. ಆದರೆ ಅವರಿಗೆ ಲಿಂಕ್ ಇದೆ ಅದಂತೂ ಶೋರ್. ಈ ಪರ್ಟಿಕ್ಯುಲರ್ ಕಂಪ್ನಿ 2000 ಇನ್ಕಾರ್ಪೊರೇಟ್ ಆಗಿತ್ತು. ಹಾಗೂ ಆಪರೇಟಿಂಗ್ ರೆವಿನ್ಯೂ 15,734 crore ಇದೆ. ಅದರಲ್ಲಿ ನೆಟ್ ಪ್ರಾಫಿಟ್ಟು ಬರೀ 33 crore ಇದೆ. ಇದು ರೀಸೆಂಟ್ ವರ್ಷದ್ದು. 2021-22 360 crore ಅವರು ಪೊಲಿಟಿಕಲ್ ಪಾರ್ಟೀಸಿಗೆ ಫಂಡಿಂಗ್ ಕೊಟ್ಟಿದ್ದರು. ಹಾಗೂ ಆ ವರ್ಷ ನೆಟ್ ಪ್ರಾಫಿಟ್ ಬರೀ 21 crore ಇತ್ತು. ಮತ್ತು 2023-24 50 crore ಡೊನೇಷನ್ ಮಾಡಿದ್ದಾರೆ. ಅಂದರೆ ನೀವು ನೋಡ್ಬೋದು ಹೇಗೆ ಇಂಡೈರೆಕ್ಟಾಗಿ ಈ ಥರ ಕಂಪ್ನಿಗಳು ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡ್ ಮಾಡ್ತಾರೆ. ಇದು ಓಪನ್ ಆಗಿ ಗೊತ್ತಾಗಿದೆ. ಇನ್ನೂ ಸುಮಾರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಂಪ್ನಿ ಹೆಸರು ಓಪನ್ ಮಾಡಿ ಅವರು ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡ್ ಮಾಡಿರ್ತಾರೆ. ಹಾಗೂ ಅದರಿಂದ ಅವರು ಬೆನಿಫಿಟ್ ತೊಗೊಂಡಿರ್ತಾರೆ. ನ್ಯೂಸ್ ನಂಬರ್ 3, ಸೆಬಿ ಟು ರೋಲ್ ಔಟ್ ಬೀಟಾ ವರ್ಷನ್ ಆಫ್ T+0 ಸೆಟಲ್ಮೆಂಟ್. ಸೆಬಿ ಅವರು ಅನೌನ್ಸ್ ಮಾಡಿದ್ದಾರೆ. ಆಲ್ರೆಡಿ ನಾನು ಮೊನ್ನೆ ಬ್ರೇಕಿಂಗ್ ನ್ಯೂಸಲ್ಲಿ ಕವರ್ ಮಾಡಿದೆ. ಇದು ಬೀಟಾ ವರ್ಷನ್ ಅಂತ ಹೇಳಿದ್ದಾರೆ. T+0 ಸೆಟಲ್ಮೆಂಟ್ ಸಿಸ್ಟಮ್ ಇದು ಆಪ್ಷನಲ್ ಬೇಸಿಸಲ್ಲಿ March 28 ಅಂದರೆ ಇದೇ ತಿಂಗಳು 7 weeks ಸ್ಟಾರ್ಟ್ ಆಗುತ್ತೆ. ಹಾಗೂ ಸ್ವಲ್ಪ ದಿನ ಆದಮೇಲೆ ಅದು ಕಂಪಲ್ಸರಿ ಮಾಡ್ತು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ 25 companies ಮಾತ್ರ ಈ T+0 ಸೆಟಲ್ಮೆಂಟ್ ಆಪ್ಷನಲ್ ಮಾಡ್ತಾರೆ. ಹಾಗೂ ಲಿಮಿಟೆಡ್ ಸೆಟ್ ಆಫ್ ಬ್ರೋಕರ್ಸಿಗೆ ಈ ಆಪ್ಷನ್ ಕೊಡ್ತಾರೆ. ಮತ್ತು ಆ ಸಿಸ್ಟಮಲ್ಲಿ ಸ್ವಲ್ಪ ಸರಿ ಆದಮೇಲೆ ಮತ್ತೆ ಜಾಸ್ತಿ ಕಂಪ್ನೀಸಿಗೆ ಈ ಪರ್ಟಿಕ್ಯುಲರ್ ಆಪ್ಷನ್ ಅನ್ನು ಕೊಡ್ತಾರೆ. ಹಾಗೂ ಇನ್ವೆಸ್ಟರ್ಸ್ ಅದರಿಂದ ಬೆನಿಫಿಟ್ ತೊಗೋಬೋದು. T+0 ಸೆಟಲ್ಮೆಂಟ್ ಅಂದರೆ ನೀವು ಪರ್ಚೇಸ್ ಮಾಡಿದ ದಿವಸನೇ ನಿಮ್ಮ ಅಕೌಂಟಲ್ಲಿ ಆ ಶೇರ್ಸ್ ಕ್ರೆಡಿಟ್ ಆಗುತ್ತೆ. ಹಾಗೂ ಸೇಲ್ ಮಾಡಿದ ದಿವಸನೇ ಆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಲಿಕ್ವಿಡಿಟಿ ಇನ್ವೆಸ್ಟರ್ಸಿಗೆ ಚೆನ್ನಾಗುತ್ತೆ. ಯಾಕಂದರೆ ಇಮಿಡಿಯೇಟಾಗಿ ದುಡ್ಡು ಬೇಕಂದರೆ ಅವ್ರು ಇಮಿಡಿಯೇಟಾಗಿ ಸೇಲ್ ಮಾಡಿ ಅದೇ ದಿವಸ ಅವರ ಟ್ರೇಡಿಂಗ್ ಅಕೌಂಟಲ್ಲಿ ಕ್ರೆಡಿಟ್ ಆಗಿರ್ತದೆ. ಮುಂಚೆ T+2 ಇರುವಾಗ 2 working days ಇತ್ತು. ಮತ್ತು T+1 ಮಾಡುವಾಗಲೂ ನೆಕ್ಸ್ಟ್ ವರ್ಕಿಂಗ್ ಡೇನೇ ನಿಮಗೆ ಆ ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತಿತ್ತು. ಹಾಗೂ ಕೆಲವು ದೇಶಗಳು ಮಾತ್ರ T+0 ಸೆಟಲ್ಮೆಂಟ್ ಇಟ್ಕೊಂಡಿದ್ದಾರೆ. ಬಾಕಿ ಎಲ್ಲ ದೇಶ T+1 ಅಥವಾ T+2 ಅಂತ ಫಾಲೋ ಮಾಡ್ತಾಯಿದ್ದಾರೆ. ಸೊ ನಾವು ಈ ಪರ್ಟಿಕ್ಯುಲರ್ ರೆಸ್ಪೆಕ್ಟಲ್ಲಿ ಇಂಡಿಯಾ ಆಲ್ಮೋಸ್ಟ್ ಒನ್ ಆಫ್ ದ ಲೀಡಿಂಗ್ ಕಂಟ್ರೀಸ್ ಇನ್ ದ ವರ್ಲ್ಡ್. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಡಿಫೆನ್ಸ್ ಮಿನಿಸ್ಟ್ರಿ ಅವರು 2,890 crore ವರ್ತ್ ಒಂದು ಕಾಂಟ್ರಾಕ್ಟು HAL ಕೊಟ್ಟಿದ್ದಾರೆ. ಅವರು ಮಿಡ್ ಲೈಫ್ ಅಪ್ಗ್ರೇಡ್ ಆಫ್ 25 Dornier ಏರ್ಕ್ರಾಫ್ಟ್ಸು ಇಂಡಿಯನ್ ನೇವಿಗೆ ಮಾಡಲಿಬೇಕಂತ. ಹಾಗೂ ಈ ಪ್ರಾಜೆಕ್ಟಲ್ಲಿ HAL ಏವಿಯಾನಿಕ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ತಾರೆ. ಹಾಗೂ ಸೆನ್ಸರ್ಸು ಆ ಪರ್ಟಿಕ್ಯುಲರ್ ಏರ್ಕ್ರಾಫ್ಟ್ಸ್ದು ಇಂಪ್ರೂವ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಏರ್ ಇಂಡಿಯಾ ಅವರು 200 employees ಅವರ ಕೆಲಸದಿಂದ ಹೊರಗೆ ತೆಗಿತಾ ಇದ್ದಾರೆ. ಯಾಕಂದರೆ ಕಂಪ್ನಿ ರೀಆರ್ಗನೈಸೇಷನ್ ಆಗ್ತಾ ಇದೆ. ಟಾಟಾ ಗ್ರೂಪಿಗೆ ಬಂದಮೇಲೆ ಸುಮಾರು ಎಕ್ಸಸ್ ಕೆಲಸ ಕಟ್, ಸುಮಾರು ಎಕ್ಸಸ್ ರೋಲ್ಸು, ಎಕ್ಸಸ್ ಯಾವುದು ಅವರು ಸ್ಟಾಫ್ ಇಟ್ಕೊಂಡಿದೆ ಅವರನ್ನು ಸ್ಲೋ ಆಗಿ ಕೆಲಸದಿಂದ ತೆಗಿತಾ ಇದ್ದಾರೆ.
ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವ್ರ ಹತ್ರ 6,200 ಎಂಪ್ಲಾಯೀಸ್ ಇದ್ದಾರೆ, ಹಾಗೂ ಏರ್ ಇಂಡಿಯಾ ಅವ್ರ ಹತ್ರ 18,500 ಸ್ಟಾಫ್ ಟೋಟಲ್ ಆಗಿದ್ದಾರೆ ಸದ್ಯಕ್ಕೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.